ಹಲೋ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೇ? ನಾನೀಗ ಒಂದನೇ ಏಣಿಯ ವಾಚಕವನ್ನು ವಾಚನ ಮಾಡಲಿದ್ದೇನೆ. ಮೈಲ್ಗಲ್ಲು 14 ಲೋಗೋ ಪುಸ್ತಕ ಹಿಡಿದು ಓದುತ್ತಿರುವ ಗೊಂಬೆ. ಮೆಟ್ಟಿಲು ಸಂಖ್ಯೆ 241 ಅಂದರೆ 241. ವಾಚಕದ ಶೀರ್ಷಿಕೆ ಕುರಿಮರಿ. ಮೇರಿಯು 2 ಕುರಿಮರಿಗಳನ್ನು ಸಾಕಿದ್ದಳು. ಮೇರಿಗೆ ಕುರಿಮರಿ ಅಂದರೆ ಬಹಳ ಇಷ್ಟ. ಕುರಿಗಳು ಮೇರಿಯ ಹಿಂದೆ ಹಿಂದೆಯೇ ತಿರುಗುತ್ತಿದ್ದವು. ಮೇರಿಯ ಎರಡು ಕುರಿಮರಿ. ಮೇರಿಯು ಪ್ರತಿದಿನ ತಾನು ಶಾಲೆಗೆ ಹೋಗುವ ಮೊದಲು ಕುರಿಮರಿಗಳಿಗೆ ಮೇವು ಹಾಕುತ್ತಿದ್ದಳು. ಮೇರಿ ಮೇವನ್ನು ತರುವುದನ್ನು ನೋಡಿ ಅವಳ ಬಳಿ ಓಡುತ್ತಿದ್ದವು. ನಂತರ ಮೇವನ್ನು ತಿಂದು ಮೇರಿಯ ಜೊತೆ ಇರುತ್ತಿದ್ದವು. ಮೇರಿ ಮೇವು ಹಾಕಿದಳು. ಮರಿಗಳು ಮೇವು ಜಗಿದವು. ಮೇರಿ ಹಾಕಿದ ಮೇವನ್ನು ತಿಂದ ಕುರಿಮರಿಗಳು ಕುನಿಯಲು ಆರಂಭಿಸಿದವು. ಅವು ಜಿಗಿದು ಕುನಿದು ನಲಿದವು. ಕುರಿಮರಿಗಳಿಗೆ ಮೇರಿ ಎಂದರೆ ಬಹಳ ಇಷ್ಟ. ಆ ಕುರಿಮರಿ ಜಿಗಿಯಿತು. ಈ ಕುರಿಮರಿ ಕುನಿಯಿತು. ಮೇರಿ ಎಲ್ಲಿಗೆ ಹೋದರೂ ಅಲ್ಲಿಗೆ ಕುರಿಮರಿಗಳು ಹೋಗುತ್ತಿದ್ದವು. ಶಾಲೆಯ ಸಮಯ ಆಯಿತು. ಮೇರಿ ಶಾಲೆಗೆ ಹೊರಟಳು. ಕುರಿಮರಿ ಅವಳ ಹಿಂದೆ ಕುನಿಯುತ್ತಾ ಓಡಿತು. ಶಾಲೆಗೆ ನಡೆಯಲು ಮೇರಿ ಜಿಗಿಯುತ್ತಾ ಬರಲು ಕುರಿಮರಿ. ಕುನಿಯುತ್ತಾ ಹಿಂದೆ ಬರುತ್ತಿದ್ದ ಕುರಿಮರಿಯನ್ನು ಮೇರಿಯು ನೋಡಿದಳು. ಮನೆಗೆ ತಿರುಗಿ ಹೋಗು ಎಂದು ಮೇರಿ ಕುರಿಮರಿಗೆ ಹೇಳಿದಳು. ಕುರಿಮರಿ ಬೇಸರದಿಂದ ಮನೆಗೆ ಹಿಂತಿರುಗಿತು. ಬೇಡ ಹೇಳಿದಳು ಮೇರಿ. ತಿರುಗಿ ಮನೆಗೆ ನಡೆಯಿತು ಕುರಿಮರಿ. ವಾಚಕದ ಶೀರ್ಷಿಕೆ ಕುರಿಮರಿ. ಮರಿ ಕುರಿಮರಿ. ಮೇರಿಯ 2 ಕುರಿಮರಿ. ಮೇರಿ ಮೇವು ಹಾಕಿದಳು. ಮರಿಗಳು ಮೇವು ಜಗಿದವು. ಆ ಕುರಿಮರಿ ಜಿಗಿಯಿತು. ಈ ಕುರಿಮರಿ ಕುನಿಯಿತು. ಶಾಲೆಗೆ ನಡೆಯಲು ಮೇರಿ. ಜಿಗಿಯುತ್ತಾ ಬರಲು ಕುರಿಮರಿ. ಬೇಡ ಹೇಳಿದಳು ಮೇರಿ. ತಿರುಗಿ ಮನೆಗೆ ನಡೆಯಿತು ಕುರಿಮರಿ. ಪ್ರಾಸಪದ: ಸವಿ, ಕವಿ, ಗವಿ, ರವಿ. ಮರಿ, ನರಿ, ಸರಿ, ಕರಿ. ಗನಿ, ಮನಿ, ದನಿ, ಕುನಿ. ಕುರಿ, ತುರಿ, ಮುರಿ, ಸುರಿ. ಇಲ್ಲಿಗೆ ಈ ವಾಚಕ ಮುಕ್ತಾಯವಾಯಿತು. ನಿರೂಪಣೆ ಶ್ರೀ ಶಂಕರಗೌಡ ಬಾಕುರಹಟ್ಟಿ, ಶಿಕ್ಷಕರು MPS ತಾರಿಹಾಳ, ವಿಡಿಯೋ ಚಿತ್ರೀಕರಣ ಶ್ರೀ BI